ಸ್ನಾನ ಮಾಡಲೆಂದು ನದಿಗೆ ಇಳಿದ ಬಾಲಕನೋರ್ವ ಆಕಸ್ಮಿಕವಾಗಿ ಕಾಲು ಜಾರೆ ನೀರಿನಲ್ಲಿ ಮುಡುಕಿ ಸಾವನ್ನಪ್ಪಿದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಬ್ಬಿನಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಬೆಳಿಯೂರು ಎಂಬಲ್ಲಿ ನಡೆದಿದೆ ಮೂಲತಃ ಬಂಟ್ವಾಳ ತಾಲೂಕಿನ ಮಾಣಿ ನಿವಾಸಿ ದಿವಂಗತ ಮೊಹಮ್ಮದ್ ತಾಹೀರ್ ಅವರ ಮಗ ಮಾಣಿ ಪ್ರೌಢಶಾಲೆಯಲ್ಲಿ ಹತ್ತನೇ ತರಗತಿಯಲ್ಲಿ ಕಲಿತಾ ಇದ್ದ ಹದಿನಾರು ವರ್ಷದ ಮೊಹಮ್ಮದ್ ಸಲ್ಮಾನ್ ಮೃತ ಬಾಲಕನಾಗಿದ್ದಾನೆ ಈತ ತನ್ನ ಸೋದರ ಸಂಬಂಧಿ ಹದಿನಾರು ವರ್ಷದ ಮೊಹಮ್ಮದ್ ಇರ್ಫಾರ್ ಜತೆಗೂಡಿ ಪೆರ್ನೆಯಲ್ಲಿನ ತನ್ನ ಚಿಕ್ಕ ಮನೆ ಮನೆಗೆ ಬಂದಿದ್ದು ನದಿಯಲ್ಲಿ ಸ್ನಾನ ಮಾಡುವ ಬಯಕೆಯಿಂದ ಬೆಳೆಯೂರಿನ ಅಣೆಕಟ್ಟಿನ ಬಳಿ ನದಿಗೆ ಇಳಿದಿದ್ದಾರೆ ಈ ವೇಳೆ ಸಲ್ಮಾನ್ ಕಾಲು ಜಾರಿ ನೀರಿಗೆ ಬಿದ್ದು ಸಾವನ್ನಪ್ಪಿದ್ದಾನೆ ಅಂತ ತಿಳಿದು ಬಂದಿದೆ ಈತನ ಜತೆಗಿದ್ದಂತಹ ಮೊಹಮ್ಮದ್ ಇರ್ಫಾರ್ ನನ್ನು ರಕ್ಷಣೆ ಮಾಡಲಾಗಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಈ ಕುರಿತು ಉಪ್ಪಿನಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ